क्या कहना चाहेंगे? अरे पर भाई साहब, हम आपका यही कहते हैं ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, 126 ತಾಲೂಕುಗಳ ಸ್ಥಳೀಯಾಡಳಿತ ಸಂಸ್ಥೆಗಳ ಅಧಿಕಾರಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರಿಗೂ ಸಹ ಇವತ್ತಿನ ಸಮುದಾಯ ಆಧಾರಿತ ವಿಕೋಪ ನಿರ್ವಹಣಾ ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯರೇ, ಈ ಒಂದು ಕಾರ್ಯಕ್ರಮ ಕಂದಾಯ ಇಲಾಖೆ ಹಾಗೂ ಆಡಳಿತ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಚಾಲನೆ ಸಿಗ್ತಾ ಇದೆ. ನಾಡಗೀತೆ ಪ್ರಸರಣ ಆಗ್ತಾ ಇದೆ, ದಯವಿಟ್ಟು ಎಲ್ಲ ಎದ್ದು ನಿಂತು ಗೌರವ ಸಲ್ಲಿಸಬೇಕಂತ ಕೇಳ್ಕೊಳ್ತೇನೆ. ಮಾನ್ಯರೇ, ಈ ಒಂದು ಉಪಗ್ರಹ ಆಧಾರಿತ ತರಬೇತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ನಮ್ಮ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಭಾರತೀಯ ಆಡಳಿತ ಸೇವೆಗೆ ಸೇರಿದ ಟಿ ಕೆ ಅನಿಲ್ ಕುಮಾರ್ ಸಾಹೇಬರು, ಹಾಗೆಯೇ ಆಡಳಿತ ತರಬೇತಿ ಸಂಸ್ಥೆಯ ಮಹಾನಿರ್ದೇಶಕರಾಗಿರ್ತಕ್ಕಂಥ ಭಾರತೀಯ ಆಡಳಿತ ಸೇವೆಗೆ ಸೇರಿದಂಥ ಕಪಿಲ್ ಮೋಹನ್ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗ ಆರಂಭದಲ್ಲಿ ನಮ್ಮ ಈ ಒಂದು ಸಮುದಾಯ ಆಧಾರಿತ ವಿಕೋಪ ನಿರ್ವಹಣೆ ಕಾರ್ಯಕ್ರಮ ಉಪಗ್ರಹ ಕಾರ್ಯಕ್ರಮದ ತರಬೇತಿ ನಿರ್ದೇಶಕರಾಗಿರ್ತಕ್ಕಂಥ ಹಾಗೂ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಈ ವಿಕೋಪ ನಿರ್ವಹಣಾ ವಿಭಾಗದ ಮುಖ್ಯಸ್ಥರು ಆಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಸಂಗ್ನಾಳ್ ಅವರು ಇಡೀ ದಿನದ ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಂಥೇಳಿ ತಮಿಳರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತು ನಾಳೆ 176 ತಾಲೂಕುಗಳಲ್ಲಿರುವಂಥ ಸಿಬ್ಬಂದಿ ವರ್ಗ, ವಿವಿಧ ಇಲಾಖೆಗಳ ಸಿಬ್ಬಂದಿ ವರ್ಗ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಎರಡು ದಿನ ನಾವು ಸಮುದಾಯ ಆಧಾರಿತ ವಿಕೋಪ ನಿರ್ವಹಣೆ ಬಗ್ಗೆ ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ
ವಿಕೋಪ ನಿರ್ವಹಣಾ ಕೇಂದ್ರ ಅಂಥೇಳಿ ನಾವು 2001 ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆದರೆ ಈ ವರ್ಷದಿಂದ ಈ ಕೇಂದ್ರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ವಿಕೋಪ ನಿರ್ವಹಣಾ ಇಲಾಖೆ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಈ ಒಂದು ಕೇಂದ್ರವನ್ನು ಬಲಪಡಿಸಬೇಕಂಥೇಳಿ ರಾಜ್ಯ ತರಬೇತಿ ಕೇಂದ್ರವನ್ನಾಗಿ ಅದನ್ನು ಮರುನಾಮಕರಣ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಈ ಕೇಂದ್ರದಲ್ಲಿ ವಿಕೋಪ ನಿರ್ವಹಣಾ ಕೇಂದ್ರದಲ್ಲಿ ಹಲವಾರು ಬೋಧಕರು ವಿವಿಧ ಒಂದು ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆದುಕೊಂಡಿರುವಂಥ ಬೋಧಕರು ಹಾಗೂ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಕೇಂದ್ರದಲ್ಲಿ. ಮಹಾನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈ ವರ್ಷ ಒಟ್ಟಾರೆ 114 ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಆಡಳಿತ ತರಬೇತಿ ಸಂಸ್ಥೆಯ ಆವರಣದಲ್ಲಿ ಈಗಾಗಲೇ ನಾವು 37 ತರಬೇತಿಗಳನ್ನು ಏರ್ಪಡಿಸಿದ್ದೀವಿ ಆಗಲೇ. ಅದೇ ರೀತಿಗೆ ಜಿಲ್ಲಾ ತರಬೇತಿ ಸಂಸ್ಥೆಗಳಲ್ಲಿ 32 ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ. ತಾಲೂಕುಗಳಲ್ಲಿ 27 ಕೋರ್ಸ್ಗಳನ್ನು ಈಗಾಗಲೇ ಕಂಡಕ್ಟ್ ಮಾಡಿದ್ದೀವಿ. ಒಟ್ಟು 3,500 ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಈಗಾಗಲೇ ತರಬೇತಿಗಳನ್ನು ನಾವು ಏರ್ಪಡಿಸಿದ್ದೀವಿ ಈ ವರ್ಷ. ಮುಂದುವರೆದು ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಇಲ್ಲಿ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಅವ್ರನ್ನೆಲ್ಲನೂ ಕರೆದು ತರಬೇತಿ ಮಾಡೋಕ್ಕೆ ಆಗಲ್ಲ ಅಂಥೇಳಿ ನಾವು 2 ದಿನ ಒಂದು ಅರಿವನ್ನು ಮೂಡಿಸೋಕ್ಕಾಗಿ ಸಮುದಾಯ ಮಟ್ಟದಲ್ಲಿ ಯಾವ ರೀತಿಯಾಗಿ ನಾವು ವಿಕೋಪ ನಿರ್ವಹಣೆಯನ್ನು ಮಾಡಬೇಕು, ಸಿಬ್ಬಂದಿ ವರ್ಗದವರು ಮತ್ತು ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು ವಿಕೋಪ ನಿರ್ವಹಣೆಯೇ ಮೊದಲು ಆದಾಗ ಆಮೇಲೆ ಆದ ಸಂದರ್ಭದಲ್ಲಿ ಏನೇನು ನಾವು ಜವಾಬ್ದಾರಿಗಳನ್ನು ವಹಿಸ್ಕೋಬೇಕು ಮತ್ತು ವಿಕೋಪ ನಿರ್ವಹಣೆ ಕಾಯ್ದೆಯಲ್ಲಿ ಏನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನಮ್ಮಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆಗುವಂಥ ವಿಕೋಪಗಳು ಯಾವ ರೀತಿಯಾಗಿ ಗುರುತಿಸಬೇಕು, ಅವುಗಳಿಗೆ ಯಾವ ರೀತಿಯಾಗಿ ಸ್ಥಳೀಯ ಮಟ್ಟದಲ್ಲಿ ಯೋಜನೆಗಳನ್ನು ತಯಾರು ಮಾಡಬೇಕು, ಅವುಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಯಾವ ರೀತಿಯಾಗಿ ನಾವು ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಥವಾ ಮಾಡುವಾಗ ಏನು ಮಾಡಬೇಕು ಏನು ಮಾಡಬಾರ್ದು, ಸರ್ಕಾರದಿಂದ ಏನೇನು ನಮಗೆ ಸೌಲಭ್ಯಗಳಿದೆ, ಭಾರತ ಸರ್ಕಾರದಿಂದ ಏನೇನು ಸೌಲಭ್ಯಗಳಿದೆ, ಯಾವ ರೀತಿಯಾಗಿ ನಮಗೆ ನಿಧಿ ಅಥವಾ ಫಂಡ್ಸ್ ಬರುತ್ತೆ, ಮತ್ತು ನಮ್ಮ ಜವಾಬ್ದಾರಿಗಳು ಯಾವುದೇ ಆಗಿರ್ಬೋದು, ಈಗ ಫೈರ್ ಸೇಫ್ಟಿ ಆಗಿರ್ಬೋದು, ಬೆಂಕಿ ಅನಾಹುತಗಳಾಗಿರ್ಬೋದು, ಮಾನವ ನಿರ್ಮಿತ ವಿಕೋಪಗಳಾಗಿರ್ಬೋದು, ನೈಸರ್ಗಿಕ ವಿಕೋಪಗಳಾಗಿರ್ಬೋದು, ಇವುಗಳನ್ನು ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು. ಯಾಕಂದರೆ ಸ್ಥಳೀಯ ಮಟ್ಟದಲ್ಲೇ ಕೂಡ ಮೊದಲು ನಾವು ರೆಸ್ಪಾಂಡರ್ಸ್ ಅಂತ ಕರಿತೀವಿ ಸಮುದಾಯಕ್ಕೆ. ಸಮುದಾಯ ಅಂದರೆ ಬರೀ ಜನರಷ್ಟೇ ಅಲ್ಲ, ಸಮುದಾಯದಲ್ಲಿ ಸಿಬ್ಬಂದಿ ವರ್ಗದವರು ಸೇರಿಕೊಳ್ತಾರೆ, ಸರ್ಕಾರದಲ್ಲಿ ಕೆಲಸ ಮಾಡುವಂಥ ವಿವಿಧ ಇಲಾಖೆಗಳ ಸಿಬ್ಬಂದಿ ವರ್ಗದವರು ಸೇರಿಕೊಳ್ತಾರೆ, ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಅವರು ಕೂಡ ಸೇರಿಕೊಳ್ತಾರೆ, ಸ್ಥಳೀಯ ಆಡಳಿತಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಸೇರಿಕೊಳ್ತಾರೆ. ಎಲ್ಲರೂ ಸೇರಿ ಒಗ್ಗೂಡಿ ನಾವು ಸ್ಥಳೀಯ ಮಟ್ಟದಲ್ಲಿ ಯೋಜನೆಗಳನ್ನು ಕ್ರಿಯಾ ಯೋಜನೆಗಳನ್ನು ತಯಾರು ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ತರಬೇತಿನಲ್ಲಿ ನಾವು ಒಂದಿನ ಅರಿವು ಮೂಡಿಸುವಂಥ ಒಂದು ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ನಾಳೆ. ಇವತ್ತು ನಾವು ಸಿಬ್ಬಂದಿ ವರ್ಗದವರಿಗೆ ಮಾಡ್ತಾಯಿದ್ದೀವಿ, ನಾಳೆ ಚುನಾಯಿತ ಪ್ರತಿನಿಧಿಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೂ ಕೂಡ ನಾವು ತರಬೇತಿಯನ್ನು ಮಾಡ್ತಾಯಿದ್ದೀವಿ, ಒಂದಿನ ಅರಿವು ಮೂಡಿಸುವಂಥ ಒಂದು ತರಬೇತಿಯನ್ನು. ಸೊ ತಾವೆಲ್ಲ ಭಾಗವಹಿಸಿದ್ರೆ ಇದರಲ್ಲಿ ನಮ್ಮ ಆಡಳಿತ ತರಬೇತಿ ಸಂಸ್ಥೆಯ ಪರವಾಗಿ ವಿಕೋಪ ನಿರ್ವಹಣಾ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಈ ತರಬೇತಿಯ ಸದುಪಯೋಗವನ್ನು ಪಡೆದುಕೊಳ್ಳಲು ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಾಗೂ ಈ ತರಬೇತಿಗೆ ಇವತ್ತು ನಮ್ಮಲ್ಲಿ ನಾವು ಎಲ್ಲ ತರಬೇತಿ ನಮ್ಮ ವಿಕೋಪ ನಿರ್ವಹಣಾ ಕೇಂದ್ರದ ಬೋಧಕರುಗಳು ಹಾಗೂ ಬೆಂಗಳೂರು ಅಥವಾ ಇತರೆ ಸಂಸ್ಥೆಗಳಿಂದ ಬಂದಂಥ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳು ತಮಗೆ ಸಮುದಾಯದ ವಿಕೋಪ ನಿರ್ವಹಣೆ ಹೇಗೆ ಮಾಡಬೇಕು, ನಮ್ಮ ವಿಕೋಪ ನಿರ್ವಹಣಾ ಕಾಯ್ದೆ ಅಂತ ಬಂದಿದೆ, ನೀತಿಗಳು ಬಂದಿದೆ, ಯೋಜನೆಗಳು ಬಂದಿದೆ, ಅದರಲ್ಲಿ ಏನು ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿಯಾಗಿ ನಾವು ಅನುಷ್ಠಾನಕ್ಕೆ ತರಬೇಕು ಸ್ಥಳೀಯ ಮಟ್ಟದಲ್ಲಿ ಅನ್ನುವಂಥ ಮೊದಲನೇ ವಿಷಯವನ್ನು ನಾವು ಇವತ್ತು ಮೊದಲನೇ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ. ಇದಾದ ನಂತರ ಬರ ಮತ್ತು ಪ್ರವಾಹ, ಸಿಡಿಲು ಅಥವಾ ಸೈಕ್ಲೋನ್, ಚಂಡಮಾರುತ, ಇವುಗಳನ್ನು ಯಾವ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕರ್ನಾಟಕ ರಾಜ್ಯದ ವಿಕೋಪ ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರ ಅವರು ಕೂಡ ಬರ್ತಾಯಿದ್ದಾರೆ, ಬಂದಿದ್ದಾರೆ ಇಲ್ಲಿ, ಅವರು ಕೂಡ ಅದನ್ನ ಬಗ್ಗೆ ಚರ್ಚೆ ಮಾಡ್ತಾರೆ.
ಇದಾದ ನಂತರ ಮುಖ್ಯವಾಗಿ ಬರೋದು ವೈದ್ಯಕೀಯ ಪರಿಹಾರ ಅಂತ ನಾವು ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ವಿಕೋಪ ಆದಾಗ ಸ್ಥಳೀಯ ಮಟ್ಟದಲ್ಲಿ ನಾವು ಫಸ್ಟ್ ರೆಸ್ಪಾಂಡರ್ಸ್ ಅಂತ ಕರಿತೀವಿ. ಫಸ್ಟ್ ರೆಸ್ಪಾಂಡರ್ ಪ್ರಥಮವಾಗಿ ಅವ್ರು ಚಿಕಿತ್ಸೆಯನ್ನು ಕೊಡುವಂಥವ್ರು, ಅವ್ರ ಸಮುದಾಯದವರೇ ಆಗಿರೋದ್ರಿಂದ ಸ್ಥಳೀಯ ಮಟ್ಟದಲ್ಲೇ ನಾವು ಮಾಡಬೇಕಾಗಿರೋದ್ರಿಂದ ತುರ್ತು ಪರಿಸ್ಥಿತಿ ಇರೋದ್ರಿಂದ ವೈದ್ಯಕೀಯ ಪರಿಹಾರವನ್ನು ಯಾವ ರೀತಿಯಾಗಿ ಕೊಡಬೇಕು, ಸಮುದಾಯಕ್ಕೂ ಕೂಡ ಇದ್ರ ಬಗ್ಗೆ ಅರಿವಿರಬೇಕು ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರಬೇಕಾಗುತ್ತೆ. ಹಾಗಾಗಿ ಆ ಅಧಿವೇಶನವನ್ನು ಪ್ರಥಮ ಚಿಕಿತ್ಸೆ, ಗಾಯಾಳುಗಳಿಗೆ ಯಾವ ರೀತಿಯಾಗಿ ನಾವು ಗಾಯಾಳುಗಳನ್ನು ಯಾವ ರೀತಿಯಾಗಿ ನಾವು ಪ್ರಥಮ ಚಿಕಿತ್ಸೆ ಕೊಟ್ಟು ನಂತರ ಆಸ್ಪತ್ರೆಗಳಿಗೆ ಹೇಗೆ ನಾವು ಅವ್ರನ್ನ ಸಾಗಿಸಬೇಕು, ಈ ಎಲ್ಲ ವಿಷಯಗಳನ್ನು ಹಲವಾರು ಉದಾಹರಣೆಗಳ ಸಹಿತ ಇವತ್ತು ಮಧ್ಯಾಹ್ನ ಅವರು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅವರು ಬರ್ತಾಯಿದ್ದಾರೆ, ಡಾಕ್ಟರ್ VL S Kumar ಅಂತೇಳಿ ಅವರು ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ ಆ ವಿಷಯವನ್ನು. ತದನಂತರ ಕೊನೆಯ ಅಧಿವೇಶನದಲ್ಲಿ ಇವತ್ತು ನಮ್ಮ ಜೊತೆಗೆ ಬೆಂಕಿ ಅನಾಹುತಗಳು ಸಾಕಷ್ಟು ಆಗ್ತಾಯಿರ್ತವೆ ನಮ್ಮಲ್ಲಿ ಸ್ಥಳೀಯ ಮಟ್ಟದಲ್ಲಿ. ಬೆಂಕಿ ಅನಾಹುತಗಳು ಯಾವ ರೀತಿಯಾಗಿ ನಾವು ಅವುಗಳನ್ನ ಕ್ರಮಗಳನ್ನ ತೆಗೆದುಕೋಬೇಕು ಅವುಗಳ ಒಂದು ಸುರಕ್ಷತೆಗಾಗಿ, ಅದೇ ರೀತಿ ಯಾವ ರೀತಿ ಆದಂಥ ಬೆಂಕಿಗಳಾಗ್ಬೋದು ಅಥವಾ ನಾವು ಬೆಂಕಿ ಸುರಕ್ಷತೆಗಾಗಿ ಏನೇನು ಯೋಜನೆಗಳನ್ನ ಕ್ರಿಯಾಯೋಜನೆಗಳನ್ನ ಹಾಕ್ಕೋಬೇಕಾಗುತ್ತೆ, ಹಲವಾರು ಕಟ್ಟಡಗಳಲ್ಲಿ ಹಲವಾರು ರೀತಿಯ ಬೆಂಕಿಗಳಾಗ್ಬೋದು, ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು, ಕಟ್ಟಡಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಅದು ಬನೆಗಳಿಗೆ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಬೆಂಕಿ ಅಪಘಾತಗಳನ್ನ ಯಾವ ರೀತಿಯಾಗಿ ನಾವು ಮ್ಯಾನೇಜ್ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮಗೆ ಕೊನೆಯ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದ ಅಗ್ನಿಶಾಮಕ ಇಲಾಖೆಯವರು ಬಂದು ನಮ್ಮ ಜೊತೆಗೆ ಚರ್ಚೆ ಮಾಡ್ತಾಯಿದ್ದಾರೆ. ಇದಾದ ನಂತರ ಕೊನೆಯ ಅಧಿವೇಶನದಲ್ಲಿ ನಾವು ಪ್ರಶ್ನೋತ್ತರ ವೇಳೆ ಇರುತ್ತೆ, ಅದರಲ್ಲಿ ನೀವು ಎಲ್ಲ ಸೇರಿದಂಥ ಒಂದು 76 ತಾಲೂಕುಗಳಲ್ಲಿ ಸೇರಿದಂಥ ಎಲ್ಲ ಪ್ರಶಿಕ್ಷಣಾರ್ಥಿಗಳು, ಸಿಬ್ಬಂದಿ ವರ್ಗದವರು, ಚುನಾಯಿತ ಪ್ರತಿನಿಧಿಗಳು ನಿಮ್ಮ ಪ್ರಶ್ನೆಗಳನ್ನು ಬರೆದಿಟ್ಕೊಂಡು ನಮಗೆ ಪ್ರಶ್ನೆಗಳನ್ನ ಕೇಳಿ ಎಲ್ಲರೂ ಕೂತಿರ್ತೀವಿ, ಇಲ್ಲಿ ಸಾಯಂಕಾಲ ಎಲ್ಲರೂ ಇರ್ತೀವಿ, ಆ ಟೈಮಲ್ಲಿ ತಮ್ಮ ಎಲ್ಲ ಸಮಸ್ಯೆಗಳಿಗೆ ಅಥವಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಸಮರ್ಪಕವಾಗಿ ನೀಡಲು ಆದಷ್ಟು ನಾವು ಪ್ರಯತ್ನ ಪಡ್ತೀವಿ. ಇಷ್ಟು ಈ ಕಾರ್ಯಕ್ರಮದ ಇವತ್ತಿನ ವೇಳಾಪಟ್ಟಿದೆ. ನಾಳೆ ಚುನಾಯಿತ ಪ್ರತಿನಿಧಿಗಳು ಬರ್ತಾರೆ, ಅವರಿಗೂ ಕೂಡ ಇದೇ ರೀತಿಯಾದಂಥ ತರಬೇತಿಯನ್ನು ನಾವು ನೀಡ್ತೇವೆ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ತರಬೇತಿಗೆ ಅಲ್ಲಿ ಎಲ್ಲರೂ ಹಾಜರಾಗಿದ್ದು, ಆಮೇಲೆ ಇಲ್ಲಿರುವಂಥ DTC ಕೋಆರ್ಡಿನೇಟರ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಯಾರು ನಾವು ಗೈಡ್ ಮಾಡ್ತಾಯಿದ್ದಾರೆ ಪ್ರತಿ ಕೇಂದ್ರದಲ್ಲೂ ಕೂಡ, ಅವರು ದಯವಿಟ್ಟು ಎಲ್ಲರನ್ನು ಒಂದು ಡಿಸಿಪ್ಲಿನ್ ಮೂಲಕ ಅಲ್ಲಿ ಕೂಡಿಸಿ ಅವರೆಲ್ಲರಿಗೂ ಕೂಡ ಇಲ್ಲಿ ನಡೆಯುವಂಥ ತರಬೇತಿಯ ಬಗ್ಗೆ ಆಗಲಿ ಅಥವಾ ಪ್ರಶ್ನೆಗಳಿದ್ದರೆ ಅವುಗಳನ್ನು ಬರೆದಿಟ್ಕೊಳ್ಳೋದಕ್ಕಾಗಲಿ ಅಥವಾ ಏನೇ ಚಟುವಟಿಕೆಗಳನ್ನು ಮಾಡಿದರೂ ಕೂಡ ಅವ್ರ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಅವರಿಗೆ ಪ್ರೇರೇಪಣೆ ನೀಡಬೇಕಂತ ನಾನು ಎಲ್ಲರನ್ನೂ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳಿ ಈ ತರಬೇತಿಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿ ನಾವು ಆಮೇಲೆ ತರಬೇತಿಯನ್ನು ಶುರು ಮಾಡೋಣ. ತರಬೇತಿಯ ಕುರಿತು ಇದುವರೆಗೆ ತಾವು ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಮಾನ್ಯರೇ, ಈಗ ನಮ್ಮ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಾಗೂ ಭಾರತೀಯ ಆಡಳಿತ ಸೇವೆಗೆ ಸೇರಿದಂಥ ಶ್ರೀಯುತ TK ಅನಿಲ್ ಕುಮಾರ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಘಾಟನಾ ನುಡಿಗಳನ್ನು ಆಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ತಮಿಳರ ಪರವಾಗಿ ಸ್ವಾಗತವನ್ನು ಸಹ ಬಯಸ್ತಾ ಇದ್ದೇನೆ. ಸೊ 126 ತಾಲೂಕುಗಳ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ದೂರ ಸಂವೇದಿ ಸಮುದಾಯ ಆಧಾರಿತ ವಿಕೋಪ ನಿರ್ವಹಣಾ ತರಬೇತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆಡಳಿತ ತರಬೇತಿ ಸಂಸ್ಥೆ ವಿಕೋಪ ನಿರ್ವಹಣಾ ಕೇಂದ್ರವು ರಾಜ್ಯ, ಜಿಲ್ಲಾ, ತಾಲೂಕು ಮತ್ತು ಸಮುದಾಯ ಮಟ್ಟದಲ್ಲಿ ವಿಕೋಪ ನಿರ್ವಹಣೆಗೆ ಸಂಬಂಧಪಟ್ಟ ತರಬೇತಿಯನ್ನು ನಡೆಸಿರುತ್ತಿದೆ. ಪ್ರಸ್ತುತ 2019-20 ಸಾಲಿನಲ್ಲಿ ಒಟ್ಟಾರೆ 114 ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ನವೆಂಬರ್ವರೆಗೆ ಒಟ್ಟು 98 ತರಬೇತಿ ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಅವುಗಳಲ್ಲಿ 37 ಕಾರ್ಯಕ್ರಮವನ್ನು ಆಡಳಿತ ತರಬೇತಿ ಸಂಸ್ಥೆಗಳಲ್ಲಿ, 34 ಕಾರ್ಯಕ್ರಮಗಳನ್ನು ಜಿಲ್ಲಾ ತರಬೇತಿ ಸಂಸ್ಥೆಗಳಲ್ಲಿ ಹಾಗೂ 27 ತರಬೇತಿ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ನಡೆಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ 3,351 ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರು ಆಗಿದ್ದಾರೆ. ಮುಂದುವರೆದು ಆಡಳಿತ ತರಬೇತಿ ಸಂಸ್ಥೆಯ ವಿಕೋಪ ನಿರ್ವಹಣಾ ಕೇಂದ್ರವು ಎಲ್ಲ 176 ತಾಲೂಕುಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ
ತಲುಪಲು ಉಪಗ್ರಹ ಆಧಾರಿತ ಸಮುದಾಯ ಮಟ್ಟದ ಎರಡು ದಿನಗಳ ವಿಕೋಪ ನಿರ್ವಹಣಾ ತರಬೇತಿ ಕಾರ್ಯಕ್ರಮವು ಹಮ್ಮಿಕೊಂಡಿದ್ದಾರೆ. ಪ್ರತಿ ತಾಲೂಕಿನಿಂದ 40 ಒಟ್ಟಾರೆ 14,000 ಸಿಬ್ಬಂದಿ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ರಾಜ್ಯಾದ್ಯಂತ ಸ್ಥಳೀಯ ಮಟ್ಟದ ವಿಕೋಪ ನಿರ್ವಹಣೆ ಹಾಗೂ ಜವಾಬ್ದಾರಿಯನ್ನು ಬಗ್ಗೆ ಅರಿವು ಮೂಡಿಸಲಿದ್ದಾರೆ. ನನಗೆ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮದ ಭಾಗವಾಗಿ ತಮ್ಮ ಜೊತೆ ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಏನಾದರೆ ನಮ್ಮ ರಾಜ್ಯದಲ್ಲಿ ಹಲವಾರು ವಿಪತ್ತು ನಿರ್ವಹಣೆ ಸಂಬಂಧಪಟ್ಟ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಇತ್ತೀಚಿಗೆ ದಿನಗಳಲ್ಲಿ ನಾವೊಂದು ಕರಡು ನೀತಿ ಕೂಡ ನಾವು ಪ್ರಕಟಣೆ ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನನ್ನು ನಾವು ಡೆವಲಪ್ ಮಾಡಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವೆಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ಆದರೆ ಇದು ಈ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದರೆ ಸ್ಥಳೀಯ ಜನರ ಸಹಾಯ ಬಹಳ ಅಗತ್ಯ. ಯಾಕೆಂದರೆ ಯಾವುದೇ ಒಂದು ಡಿಸಾಸ್ಟರ್ ಬಂದಾಗ ಸ್ಥಳದಲ್ಲಿರುವಂಥ ಜನರ ಸಹಾಯದಿಂದಾನೇ ನಾವು ಆ ವಿಕೋಪ ಜೊತೆ ನಾವು ಲಾಸ್ಟ್ ಮೈಲಲ್ಲಿ ನಾವೇನು ಕ್ರಮ ತಗೋಬೇಕು ಅವರ ಸಹಾಯ ಬಹಳ ಅಗತ್ಯತೆ ಇದೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮುಂದಿನ ವರ್ಷಗಳಲ್ಲಿ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಸ್ಥಳೀಯವಾಗಿ ಜನರಿಗೆ ವಿಪತ್ತು ನಿರ್ವಹಣೆ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಾವು ಮಾಡಲಿಕ್ಕೆ ಕೂಡ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಸ್ಥೆಗಳು, ಚುನಾಯಿತ ಪ್ರತಿನಿಧಿಗಳು, ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಸಿಬ್ಬಂದಿಗಳು ಹಾಗೂ ಮುಖ್ಯ ಶಿಕ್ಷಕರು ಮುಂತಾದ ಎಲ್ಲರಿಗೂ ಬಹಳ ಅವಶ್ಯಕವಾಗಿದ್ದು ಇದೆಲ್ಲ ಸಮುದಾಯ ಮಟ್ಟದಲ್ಲಿ ವಿಕೋಪ ನಿರ್ವಹಣೆ ಬಗ್ಗೆ ಹೆಚ್ಚು ಒತ್ತು ಕೊಡಲು ಕೂಡ ಸಹಾಯ ಆಗುತ್ತದೆ. ಈ ತರಬೇತಿಯನ್ನು ಆಯೋಜಿಸಿರುವ ಆಡಳಿತ ತರಬೇತಿ ಸಂಸ್ಥೆ ಕೂಡ ನಾನು ತಮ್ಮೆಲ್ಲರೂ ಪರವಾಗಿ ನಾನು ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಉದ್ಘಾಟನಾ ನುಡಿಗಳನ್ನಾಡಿದಂಥ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಟಿ ಕೆ ಅನಿಲ್ ಕುಮಾರ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮಾನ್ಯರೇ, ಈಗ ನಮ್ಮ ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ಇಲ್ಲಿ ಮಹಾನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕಪಿಲ್ ಮೋಹನ್ ಸಾಹೇಬರು, ಅವರು ಸಹ ಭಾರತೀಯ ಆಡಳಿತ ಸೇವೆಗೆ ಸೇರಿದಂಥ ಅಧಿಕಾರಿಗಳಾಗಿದ್ದು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಬೇಕು ಅಂಥೇಳಿ ಕೇಳ್ಕೊಳ್ತಾ ತಮಿಳ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಆದಡಿ ತರಬೇತಿ ಸಂಸ್ಥೆ ಆವರಣದಲ್ಲಿ ಸರ್ಕಾರ ಸಹಾಯದಿಂದ ವಿಕೋಪ ನಿರ್ವಹಣಾ ಕೇಂದ್ರಕ್ಕೆ ಸ್ಥಾಪನೆ ಮಾಡಲಾಗಿದೆ. ಈ ಕೇಂದ್ರದ ಮುಖ್ಯ ಉದ್ದೇಶ ಸರ್ಕಾರದ ಎಲ್ಲ ತಂತ್ರದಲ್ಲಿ ಎಲ್ಲ ಅಧಿಕಾರಿ ವರ್ಗಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಕೆಳಗಿನ ಮಠ ಚುನಾಯಿತಾದ ಪ್ರತಿನಿಧಿಗಳಿಗೆ ವಿಕೋಪ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಯಾವುದು ರೀತಿ ನಾವು ಇದನ್ನು ಮ್ಯಾನೇಜ್ ಮಾಡಬೇಕು, ಯಾವುದು ರೀತಿ ಇದಕ್ಕೆ ನಾವು ರೆಸ್ಪಾಂಡ್ ಮಾಡಬೇಕು, ಅದಕ್ಕೆ ಎಲ್ಲರಿಗೆ ನಾವು ಪ್ರಸಾರ ಮಾಡಬೇಕಾಗಿದೆ. ಈ ಹಂತದಲ್ಲಿ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ 200 ಹೆಚ್ಚಿನ ತರಬೇತಿ ಕಾರ್ಯಕ್ರಮ ಕೂಡ ಯೋಚಿಸಿದ್ದಾರೆ ಈ ವರ್ಷದೊಳಗೆ. ಇದರ ಜೊತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಯಾಕೆಂದರೆ ತಾವೆಲ್ಲ ಫಸ್ಟ್ ಇಫ್ ರೆಸ್ಪಾಂಡರ್ಸ್, ಅಂದರೆ ಪ್ರಕೃತಿ ವಿಕೋಪ ಆದ ತಕ್ಷಣ ತಮ್ಮೇಲೆ ಜಾಸ್ತಿ ತಮಗೆ ಮಾಹಿತಿ ಇರುತ್ತೆ, ತಾವನ್ನ ಫಸ್ಟ್ ಇದಕ್ಕೆ ರೆಸ್ಪಾಂಡ್ ಮಾಡಬೇಕು. ಅಂದರೆ ಅಂಥ ವಿಕೋಪದ ಪ್ರಕರಣಕ್ಕೆ ಯಾವುದು ರೀತಿ ನಾವು ಅದನ್ನು ಡೀಲ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಇದಕ್ಕೆ ಏನು ಕಾಯ್ದೆ ಕಾನೂನು, ಎಲ್ಲ ಅಧಿಕಾರಿ ಯಾವ ಅಧಿಕಾರಿಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗಿದೆ, ಏನೇನು ಸವಲತ್ತುಗಳು ನಾವು ಅಂಥ ಯಾರು ಜನರು ಇದಕ್ಕೆ ಇಫೆಕ್ಟ್ ಆಗಿದೆ ಅವರಿಗೆ ನಾವು ಕೊಡಬೇಕು, ಇದೆಲ್ಲ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾವು ಈ ಸ್ಯಾಟ್ಕಾಮ್ ವ್ಯವಸ್ಥೆ ಮೂಲಕ 2 ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಈ ಸ್ಯಾಟ್ಕಾಮ್ ವ್ಯವಸ್ಥೆಯಲ್ಲಿ ಸುಮಾರು 15,000 ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ, ಬೇರೆ ಬೇರೆ ಪಂಚಾಯಿತಿ ಲೆವೆಲ್ಸಲ್ಲಿ ಮತ್ತು ನಮ್ಮ CND ಗುಂಪುದು ಅಧಿಕಾರಿಗಳಿಗೆ ನಾವು ಈ 7 ಕಾರ್ಯಾಗಾರದಲ್ಲಿ ತಮಗೆ ವಿಕೋಪ ಪ್ರಕರಣ ಬಗ್ಗೆ ತಮಗೆ ಸ್ವಲ್ಪ ಮಾಹಿತಿ ಮತ್ತು ಸಲಹೆಗಳನ್ನು ಕೊಡ್ತೀವಿ. ಇದರ ಜೊತೆ ನಾವು ಜಿಲ್ಲಾ ಮತ್ತು ರಾಜ್ಯ ಮಟ್ಟನೂ ಕೂಡ ಇದೇ ರೀತಿ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಯಾವುದೇ ರೀತಿ ಮ್ಯಾನೇಜ್ ಮಾಡಬೇಕು,
ಯಾವಾಗಲೂ ಬರಗಾಲ ಇಲ್ಲಿ ನೆರೆ ಹಳ್ಳಿ ಇಲ್ಲಿ ಅಥವಾ ಕೆಲವು ಸಂದರ್ಭದಲ್ಲಿ ಅರ್ಥ್ಕ್ವೇಕ್ಸು ಭೂಕಂಪ ಅಂಥ ಪ್ರಕರಣ ಬರ್ಬೋದು. ಸೊ ಈಗ ನಾವೇನನ್ನು ನೋಡ್ತಾ ಇದ್ದೀವಿ, ನಮ್ಮ ಪರಿಸರ ಮತ್ತು ನೆರೆಮನೆ ಯಾವುದೇ ರೀತಿ ಕಡಿಮೆ ಆಗ್ತದೆ, ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿದ್ದು ಘಟನೆ ಕೂಡ ಹೆಚ್ಚಾಗ್ತದೆ. ಸೊ ನಾವು ಇದನ್ನು ಯಾವುದೇ ರೀತಿ ರೆಸ್ಪಾಂಡ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಅದಕ್ಕೆ ತಮಗೆ ನಾವು ಇದನ್ನು ಈ ಸ್ಯಾಟ್ಕಾಮ್ ಮೂಲಕ ಒಂದು ಮಾಹಿತಿ ಕೊಟ್ಟಿದ್ದೀವಿ. ಈಗ 8 ದಿವಸದ ಕಾರ್ಯಕಾಲ ನಂತರ ತಮಗೆ ಇದರ ಒಳಗೆ ಸ್ವಲ್ಪ ತಿಳುವಳಿಕೆ ಸಿಗ್ತದೆ. ಇದರ ಜೊತೆ ನಾವು ಕೆಲವು ತರಬೇತಿ ಇದು ಮೆಟೀರಿಯಲ್ಸು ಮತ್ತು ಇದಕ್ಕೆ ಸಲಹಾ ಸೂಚನೆಗಳು ಆಯನ ಇಲಾಖೆ ಅಂದರೆ ಇದಕ್ಕೆ ಕಂದಾಯ ಇಲಾಖೆ, ಕಂದಾಯ ಇಲಾಖೆ ಅಲ್ಲಿ ಕಂದಾಯ ಬಿಟ್ಟು ಈ ಡಿಸಾಸ್ಟರ್ ವಿಕೋಪ ಪ್ರಕರಣವನ್ನು ಯಾವುದೋ ರೀತಿ ವಿಕೋಪ ನಿರ್ವಹಣಾ ಯಾವುದೋ ರೀತಿ ಮ್ಯಾನೇಜ್ ಮಾಡಬೇಕು ಅದಕ್ಕೆ ಒಂದು ಬೇರೆ ಇಲಾಖೆ ಇದೆ, ಅವರು ಕೂಡ ತಮಗೆ ಇದಕ್ಕೆ ಸರ್ಕ್ಯುಲರ್ ಸುತ್ತಲೇ ಎಲ್ಲ ಹೊಡಿಸ್ತಾರೆ ಅಂತ. ಆಲ್ರೆಡಿ ತರಬೇತಿ ಸಂಸ್ಥೆ ಇತ್ತು ಮತ್ತು ಮಾರ್ಗದರ್ಶಕ್ಕಾಗಿ ನಾವು ಈ ಕೇಂದ್ರದ ಸಿಬ್ಬಂದಿಗಳಿಗೆ ವಿಶೇಷವಾಗಿ ಇದಕ್ಕೆ ನಿರ್ದೇಶಕರಿಗೆ ನನ್ನ ಅಭಿನಂದನೆಗಳು. ಅದು ಈ ರೀತಿಯಿಂದ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ವಿಕೋಪ ನಿರ್ವಹಣಾ ಬಗ್ಗೆ ಮಾಹಿತಿ ಮತ್ತು ತಿಳುವಳಿಕೆ ಕೊಡಲಿಕ್ಕೆ ಅವರು ಒಂದು ಯೋಜನೆ ತಯಾರು ಮಾಡಿದ್ದಾರೆ ಅಂತ. ವಿತ್ ದಿಸ್ ನಾವು ATIಯಿಂದ ತಾವೆಲ್ಲಗೆ ನಮ್ಮ ಅಭಿನಂದನೆ ಕೊಟ್ಟು ನನ್ನ ಮಾತನ್ನು ಮುಕ್ತಾಯಪಡಿಸ್ತೇನೆ. ನಮಸ್ಕಾರ. ಮಾನ್ಯರೇ, ಇದುವರೆಗೆ ನಮ್ಮ ಸಂಸ್ಥೆಯ ಆಡಳಿತ ತರಬೇತಿ ಸಂಸ್ಥೆಯ ಮಹಾನಿರ್ದೇಶಕರಾದ ಕಪಿಲ್ ಮೋಹನ್ ಸಾಹೇಬರು ಉದ್ಘಾಟನಾ ನುಡಿಗಳನ್ನು ಆಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಸೊ ಈ ಒಂದು ಉದ್ಘಾಟನಾ ಸಭೆಯಲ್ಲಿ ಈ ನಮ್ಮ ರಾಜ್ಯದ ಇಬ್ಬರು ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಕಪಿಲ್ ಮೋಹನ್ ಸಾಹೇಬರು ಮತ್ತು ಅನಿಲ್ ಕುಮಾರ್ ಅವರು ಹಾಗೂ ನಮ್ಮ ತರಬೇತಿ ನಿರ್ದೇಶಕರಾದ ಅಶೋಕ್ ಸಂಗನಾಳ್ ಅವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ಒಂದು ಸಣ್ಣ ವಿರಾಮದ ನಂತರ ಮೊದಲ ಅಧಿವೇಶನ ಪ್ರಾರಂಭ ಆಗುತ್ತೆ. ದಯವಿಟ್ಟು ತಾವೆಲ್ಲ ಸಿದ್ಧತೆಯಲ್ಲಿ ಇರಬೇಕಂತ ಕೇಳ್ಕೊಳ್ತೇನೆ. ಮತ್ತು ಸ್ಥಳೀಯವಾಗಿ ನಮ್ಮ ಸುಗಮಕಾರ ಆಗಿರ್ತಕ್ಕಂಥ DTCಗಳು ವಿಕೇಂದ್ರೀಕೃತ ತರಬೇತಿ ಸಂಯೋಜಕರು ತರಬೇತಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗೋದಕ್ಕೆ ಪೂರಕವಾಗಿ ಸಹಕಾರ ಕೊಡಬೇಕು ಮತ್ತು ಎಲ್ಲ ಆಹ್ವಾನಿತ ಪ್ರಶಿಕ್ಷಣಾರ್ಥಿಗಳು ಕ್ರಿಯಾಶೀಲವಾಗಿ ತರಬೇತಿಯಲ್ಲಿ ಭಾಗವಹಿಸಬೇಕಂತೇಳಿ ಮನವಿ ಮಾಡ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೊದಲ ಅಧಿವೇಶನ ಪ್ರಾರಂಭ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ.